ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಆಗಿರೋ ಘಟನೆ ತೋಟದ ಮನೆಗೆ ನಿರಂತರವಾಗಿ ವಿದ್ಯುತ್ ಅನ್ನ ಕೊಡೋದಿಲ್ಲ ಅದನ್ನ ಬಂದ್ ಮಾಡ್ಬಿಡ್ತಾರೆ ಎರಡ್ ಎರಡು ಅವರು ಮೂರ್ ಮೂರ್ ಅವರು ಅಷ್ಟಷ್ಟು ಅವಾಗ ಕೊಡ್ತಿರ್ತಾರೆ ಅದನ್ನ ಸೊ ಮೆಸ್ಕಾಂ ಅಧಿಕಾರಿಗಳು ರೈತ ವಿಭಿನ್ನವಾಗಿ ಆಕ್ರೋಶ ಮಾಡಿದ್ದಾರೆ ಏನದು ಅಂದ್ರೆ ಮೆಸ್ಕಾಂ ಕಚೇರಿಗೆನೇ ಬರ್ತಾರೆ ಮಸಾಲೆಯನ್ನ ರುಬ್ಕೊಂಡು ಹೋಗ್ತಾರೆ ರೈತ ಹನುಮಂತಪ್ಪ ಅದ್ಭುತಾರೆ ಸೊ ಹನುಮಂತಪ್ಪ ಅನ್ನೋ ರೈತ ಮೆಸ್ಕಾಂ ಕಚೇರಿಯಲ್ಲಿ ಮಸಾಲೆಯನ್ನ ರುಬ್ಬುವಂತವ್ರು ಹಲವು ವರ್ಷಗಳಿಂದ ತೋಟದ ಮನೆಯಲ್ಲೇನೆ ವಾಸ ಆಗ್ಬಿಟ್ಟಿದ್ದಾರೆ ಇವರು ಕೊಳವೆ ಬಾವಿಯ ಐ ಪಿ ಸೆಟ್ಗೆ ವಿದ್ಯುತ್ ಸಂಪರ್ಕ ಇದೆ ಸೊ ಹಾಗಾಗಿ ಐ ಪಿ ಸೆಟ್ ನ ವಿದ್ಯುತ್ಗೆ ಸಮಯ ನಿಗದಿ ಇಲ್ಲ ಯಾವಾಗಲಾದರೂ ಬರುತ್ತೆ ಯಾವಾಗಲಾದರೂ ಹೋಗುತ್ತೆ ಅದು ಹೀಗಾಗಿ ಮನೆಗೆ ನಿರಂತರ ವಿದ್ಯುತ್ ಸಂಪರ್ಕ ಕೊಡಿ ಅಂತ ಮನವಿ ಮಾಡ್ಕೊಂಡು ಮಾಡ್ಕೊಂಡು ಸಾಗೋಗಿದೆ ಈಗ ಏನು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಕಳೆದ ಆರು ತಿಂಗಳಿನಿಂದ ಈ ಎಲ್ಲಾ ಮನವಿ ಮಾಡಿದರೂ ಕೂಡ ಡೋಂಟ್ ಕೇರ್ ಅಂತ ಅಧಿಕಾರಿಗಳು ಅಂದಿದ್ದಾರೆ ಸೊ ಹಾಗಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಲ್ಲ ಅಂತ ಹೇಳಿ ಮೆಸ್ಕಾಂ ಕಚೇರಿಗಿನೇ ಆ ಮಿಕ್ಸಿ ಸಮೇತವಾಗಿ ಹೋಗಿ ರುಬ್ಕೊಂಡು ಬರುವಂಥ ಪ್ರತಿಭಟನೆಯನ್ನು ಮಾಡ್ತಾರೆ ಅದ್ಭುತ ರೀ ಬ್ರಿಲಿಯಂಟ್ ಅದ್ಭುತ ಬ್ರಿಲಿಯಂಟ್ ಡೇಲಿ ಬೆಳಗ್ಗೆ ಹಿಂಗೆ ಮಾಡಬೇಕು ಇವರಿಗೆ ಕರೆಂಟ್ ಕೊಟ್ಟಿಲ್ಲ ಅಂತಂದರೆ ಹೌದಾ ಸರಿ ನಿಮ್ಮ ಕಚೇರಿಗೆ ಬರ್ತೀರಿ ಅದೇನು ಮಾಡ್ತೀರಾ ಮಾಡಿ ಅಲ್ಲೇ ಮಿಕ್ಸಿ ಹಾಕೊಂಡು ರುಬ್ಕೊಂಡು ಹೋಗ್ತೀನಿ ಸೂಪರ್ ಬ್ರಿಲಿಯಂಟ್ ಐಡಿಯಾ ಪ್ರತಿಭಟನೆ ಹೀಗೂ ಮಾಡಬಹುದು ಏನೂ ಇಲ್ಲ ಮನವಿ ಸಲ್ಲಿಸಿದ್ರು ಪಾಪ ಆರು ತಿಂಗಳಿಂದ ಕೇಳಿಸ್ಕೊಳ್ಳೋಕ್ಕೆ ಅಧಿಕಾರಿಗಳ ಕಿವಿ ಇಲ್ಲ ಅದಕ್ಕೆ ಸರಿಯಾಗಿ ಬೆಳಗ್ಗೆ ಏಳು ಏನಾದರೂ ರುಬ್ಕೊಳ್ಳೋದಿದ್ರೆ ಬಾ ಮಿಕ್ಸಿ ತಗೊಂಡು ರುಬ್ಕೋ ಹೋಗ್ತಾ ಸೂಪರ್